ಒಂದು ಕಡೆ ರಾಜ್ಯಾದ್ಯಂತ ಪೆನ್ ಡ್ರೈವ್ನ ಪ್ರತಿಭಟನೆ ಜೋರಾಗ್ತಾ ಇದೆ, ಇನ್ನೊಂದು ಕಡೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರ ಅಪ್ಪ ಮಗ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಪ್ರಜ್ವಲ್ ಹಾಗೂ ಹೆಚ್ ಟಿ ರೇವಣ್ಣ ಬಂಧನಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಪ್ರಜ್ವಲ್ ಅಂತೂ ಜರ್ಮನಿಗೆ ಹಾರಿದ್ದಾರೆ, ಈ ಕಡೆ ಹೆಚ್ ಟಿ ರೇವಣ್ಣ ಅವರು ಕೂಡ ನಾಪತ್ತೆ ಆಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇಬ್ಬರಿಗೂ ಕೂಡ ಬಂಧನದ ಭೀತಿ ಎದುರಾಗ್ತಾ ಇದೆ. ಆದ್ರೆ ಕೋರ್ಟ್ ಇಂದ ಏನಾದರೂ ರಿಲೀಫ್ ಸಿಗುತ್ತಾ ಅನ್ನುವಂತಹ ಸಣ್ಣ ಹೋಪ್ ನಲ್ಲಿ ಇಬ್ಬರು ಇದ್ದ ಹಾಗೆ ಕಾಣಿಸ್ತಾ ಇದೆ. ಕಾನೂನು ದಾರಿಗಳನ್ನ ಹುಡುಕ್ತಾ ಇದ್ರು ಏನ್ ಮಾಡಬಹುದು ಅಂತ. ಆದ್ರೆ ರಾಜ್ಯಾದ್ಯಂತ ಈ ಕಿಚ್ಚು ವ್ಯಾಪಕವಾಗ್ತಾ ಇರೋದ್ರಿಂದ ಏನಾಗುತ್ತೆ ಈ ಪ್ರಕರಣ ಅನ್ನೋ ಕ್ಯೂರಿಯಾಸಿಟಿ ಕೂಡ ಕ್ಷಣ ಕಳೆದ ಹಾಗೆ ಹೆಚ್ಚಾಗ್ತಾ ಇದೆ. ಹೆಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂತಹ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳತೊಡಗಿದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಚಾರ ಬಹಳಷ್ಟು ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇನ್ಫ್ಯಾಕ್ಟ್ ದೇಶ ಕಂಡಂತಹ ಇತ್ತೀಚಿನ ಅತಿ ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಂಡಲ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಬ್ಬ ಕಾಮಿ ವಿಕೃತ ಕಾಮಿ ವಿರುದ್ಧ ನಾವೆಲ್ಲ ಸೇರಿದೀವಿ. ಪ್ರಜ್ವಲ್ ರೇವಣ್ಣನವರಿಗೆ ಹಾಸನದ ಜನ ಮತ ಹಾಕಿ ವೋಟ್ ಹಾಕಿರೋದು ಡೆಲ್ಲಿಯಲ್ಲಿ ಕುತ್ಕೊಂಡು ಅವರ ಧ್ವನಿ ಆಗಕ್ಕೆ ಅಲ್ಲ ಅವನ ಕಾಮ ಕಾಣ. ಸರ್, ನಾನು 18 ವರ್ಷದಿಂದ ಸರ್ ನಾನು ಅವ್ರ ಮನೇಲೇ ರಾಜಕೀಯ ಮಾಡಿದೆ ಸರ್. ನನ್ನನ್ನ ಅವರು ಮಗಳ ತರ ನಡ್ಸ್ಕೊಂಡಿದ್ದಾರೆ, ಅದ್ರಲ್ಲಿ ಎರಡನೇ ಮಾತಿಲ್ಲ ಸರ್. ಇವತ್ತು ಈ ಹುಡುಗ ಮಾಡಿರೋ ಕೆಲಸ ಇದೆಯಲ್ಲ, ಇಡೀ ರಾಜ್ಯ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಹಾಸನ ಜಿಲ್ಲೆ ಹೆಣ್ಮಕ್ಳು ತಲೆ ತಗ್ಸಂತ ಪರಿಸ್ಥಿತಿ ಆಗಿದೆ. ಒಳ್ಳೆ ಹೆಣ್ಮಕ್ಳಿಗೆ ಬಾರಿ ಮೋಸ ಆಗಿದೆ ಸರ್. ಅವನು ಮನುಷ್ಯ ಅಲ್ಲ ಸರ್. 2976 ಇವತ್ತು ನೋಡಿದೆ ನಾನು, 2976 ಕೇಸ್ ಮಾಡಿದಾನೆ ಅಂತ ಅವನು ಮುಖ ತೋರ್ಸೋದಿಲ್ಲ. ನಿಜವಾಗ್ಲೂ ಸರ್ ಯಾವ ತರ ಹ್ಯಾಂಡ್ ಮಾಡ್ತಾನೆ ಅಂದ್ರೆ ಒಂದು ಪ್ರಾಣಿಗಾರು ಒಂದು ಕೃತಜ್ಞತೆ ಇರುತ್ತೆ. ಅದು ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸರಿ ಅದು ಮಾಡುತ್ತೆ. ಬಟ್ ಇವನು ದಿವಸ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡಿದ್ದಾನೆ. ಆ ಕೆಲಸದ ಪಾಪ ಜನ ತಾಯಿ ಸಮಾನ ಇದ್ದಾಳೆ ಆ ಹೆಣ್ಮಗಳು. ಸರ್ಕಾರ SIT ನೇಮಕ ಮಾಡಿದೆ. SIT ನ್ಯಾಯಾಂಗದ ಸುಪರ್ದಿಯಲ್ಲಿ SIT ಮಾಡಿದ್ರೆ ಸೂಕ್ತ ಇತ್ತು ಅಂತ ನಾವು ಭಾವಿಸ್ತೀವಿ. ಆದರೆ ಈಗ ಆಗಿರುವಂತಹ SIT ಶೀಘ್ರವಾಗಿ ತನಿಖೆಯನ್ನು ಮಾಡಬೇಕು. ಮತ್ತು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವ ಸುದ್ದಿ ಮಾಧ್ಯಮದಲ್ಲಿ ಓಡಾಡ್ತಾ ಇದೆ. ಹಾಗಿದ್ರೆ ಅವರನ್ನು ವಾಪಸ್ ಕರೆಸೋದಕ್ಕೆ ತಕ್ಷಣದಲ್ಲಿ ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಅವರ ಮೇಲೆ ಆರೋಪ ಇದೆ. ಆರೋಪ ಸಾಕ್ಷಿ ನಾಶಗಳು ಆಗದೇ ಇರುವ ಥರದಲ್ಲಿ ಸರ್ಕಾರ ಕ್ರಮ ವಹಿಸಬೇಕು. ಮತ್ತು ಕರ್ನಾಟಕದಲ್ಲಿ ಈ ಒಂದು ಪರಿಸ್ಥಿತಿ ಬಂತೆ ಅಂತ ಯಾರು ಈ ರೀತಿ ಒಂದ್ ದಿವಸ ಈ ಪರಿಸ್ಥಿತಿ ಬರುತ್ತೆ, ಈ ರೀತಿ ಒಂದು ಈ ಸಮಸ್ಯೆ ಬರುತ್ತೆ ಅಂತ ನಾವು ಯಾರು ಊಹೆ ಮಾಡಿರ್ಲಿಲ್ಲ. ಬಹಳ ಬಹಳ ದುಃಖ ಆಗತ್ತೆ, ಬಹಳ ನೋವಿನಿಂದ ನಾವೆಲ್ಲರೂ ಸಹ ಇವತ್ತು ಬಂದಿದ್ದೀವಿ. ಯಾಕಂದ್ರೆ ನಾವು ಪ್ರತಿಯೊಬ್ಬರು ನಾವು ಮಹಿಳೆಯರಾಗಿ ನಾವು ದೇಶದಲ್ಲಿ ನಾವು ನಮ್ಮ ರಾಜ್ಯದಲ್ಲಿ 50% ಇದ್ದೀವಿ. ನಮ್ಮ ದೇಶ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಮುರಳಿ, ಈಗ ಪ್ರಜ್ವಲ್ ಹಾಗೂ ಹೆಚ್ ಟಿ ರೇವಣ್ಣ ಅವರ ಬಂಧನಕ್ಕೆ ವ್ಯಾಪಕವಾದಂತಹ ಒತ್ತಡ ಒಂದ್ ಕಡೆ ಕೇಳಿ ಬರ್ತಾ ಇದೆ, ಇನ್ನೊಂದ್ ಕಡೆಗೆ SIT ತನಿಖೆ ಯಾವ ರೀತಿ ಯಾವ ಆಯಾಮದಲ್ಲಿ ಸದ್ಯಕ್ಕೆ ಸಾಗ್ತಾ ಇದೆ. ಇವರಿಬ್ರು ಕೂಡ ಕೋರ್ಟ್ ನಲ್ಲಿ ಒಂದ್ ರಿಲೀಫ್ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಆ ಸಾಧ್ಯತೆ ಏನಾದ್ರೂ ಇದೆಯಾ ಈ ಕ್ಷಣಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದಾ? ಖಂಡಿತವಾಗಿಯೂ ಮಮತಾ, ಯಾಕಂದ್ರೆ ಇಡೀ ಪ್ರಕರಣದ ಬಗ್ಗೆ ಸಾಕಷ್ಟು ಒತ್ತಡಗಳು ಹೆಚ್ಚಿಗೆ ಆಗ್ತಾ ಇರುತ್ತದೆ. ಯಾಕಂದ್ರೆ ಪ್ರಮುಖವಾಗಿ ಸಾರ್ವಜನಿಕರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಬಂಧನ ಆಗ್ಬೇಕು ಅಂತೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುತ್ತದೆ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿ ಏನಾದರೂ ಆಗಿದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿದ್ರೆ ಕೇವಲ ಗಂಟೆಗಳ ಅಂತರದಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸ್ತಾ ಇದ್ರು. ಆದ್ರೆ ಈ ಪ್ರಕರಣ ದಾಖಲಾಗಿ ಆಲ್ರೆಡಿ 48 ಗಂಟೆಗಳು ಆಗಿದಾವೆ. 48 ಗಂಟೆ ಆದರೂ ಕೂಡ ರಾಜ್ಯ ಸರ್ಕಾರವು ಕೂಡ ಆದೇಶವನ್ನು ಮಾಡಿದೆ SIT ವರ್ಗಾವಣೆ ಮಾಡಬೇಕು ಅಂತೇಳಿ. ಆದರೆ ಇದುವರೆಗೂ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು SIT ಆಗಲಿ ಅಥವಾ ಬೇರೆ ಅಧಿಕಾರಿಗಳಾಗಲಿ ಇನ್ನೂ ಕೂಡ ಪ್ರಾರಂಭವನ್ನು ಮಾಡಿಲ್ಲ. ಪ್ರಾರಂಭವನ್ನು ಮಾಡದೇ ಇರುವಂಥದ್ದು ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಈ ತನಿಖೆ ಮೇಲೆ ಒಂದಷ್ಟು ಅನುಮಾನ ಮೂಡೋ ರೀತಿಯಲ್ಲಿ ಆಗುವಂಥದ್ದು. ಆದರೆ ಪ್ರಕ್ರಿಯೆಗಳೇನಿತ್ತು ಅಂದರೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಿಂದ ಅದು SIT ವರ್ಗಾವಣೆ ಆಗುವಂಥ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳು ಈಗ ನಡೀತಾ ಇರೋ ಹಿನ್ನೆಲೆಯಲ್ಲಿ ಈ ಪ್ರಕರಣದ ತನಿಖೆ ಪ್ರಾರಂಭವಾಗಲಿಕ್ಕೆ ಒಂದಷ್ಟು ವಿಳಂಬ ಆಗ್ತಾ ಇದೆ ಅನ್ನೋದು ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕೆಂದರೆ SIT ಟೀಮ್ನಲ್ಲಿ ಯಾರ್ಯಾರು ಚೀಫ್ ಇರಬೇಕು, ಜೊತೆಗೆ ಅದರ ತನಿಖಾಧಿಕಾರಿಗಳು ಯಾರಿರಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಅದರ ಟೀಮ್ ಮೆಂಬರ್ಗಳು ಯಾರ್ಯಾರು ಇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳು ಕೂಡ ಇಲ್ಲ. ಅದರ ಬಗ್ಗೆ ಈಗ SIT ಸಭೆಯನ್ನು ಮಾಡ್ತಾ ಇದೆ. ಈಗಷ್ಟೇ ಹೊಳೆ ನರಸೀಪುರದ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕೂಡ SIT ಕಚೇರಿಗೆ ಬಂದಿರುವಂಥದ್ದು ಅಧಿಕೃತವಾಗಿ ಏನು ಪ್ರಕರಣವನ್ನ ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆಗಳಂತ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು SIT ವಿಚಾರ ಮತ್ತು ತನಿಖೆ ವಿಚಾರ. ಆದರೆ
ಕುಮಾರ್ ಏನಂದ್ರೆ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಒಂದು ಕೋರ್ಟ್ನಿಂದ ಒಂದು ರಿಲೀಫ್ ಅನ್ನು ಪಡ್ಕೊಳ್ಬಹುದಾ ಅನ್ನೋದ್ರ ಬಗ್ಗೆ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಆ ನಡುವೆ ಇವರ ಬಂಧನ ಆಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಕಾನೂನಿನ ಪ್ರಕ್ರಿಯೆಗಳೇನಿತ್ತು, ಕಾನೂನಿನ ಪ್ರಕ್ರಿಯೆಗಳನ್ನ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಅದರಿಂದ ರಕ್ಷಣೆಯನ್ನ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಅಂತೇಳಿ ಏನು ಆರೋಪಿ ಸ್ಥಾನದಲ್ಲಿರುವಂತಹ ರೇವಣ್ಣ ಇರ್ಬೋದು, ಪ್ರಜ್ವಲ್ ರೇವಣ್ಣ ಇಬ್ಬರೂ ಕೂಡ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಮಮತಾ ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ಸೊ ಎರಡು ರೀತಿಯಲ್ಲಿ ಸದ್ಯಕ್ಕೆ ಈ ಡೆವಲಪ್ಮೆಂಟ್ ಆಗ್ತಾ ಇದೆ. ಒಂದು ಕಡೆಗೆ SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಹೇಗಾದರೂ ಮಾಡಿ ಕೋರ್ಟ್ನಿಂದ ರಿಲೀಫ್ ಪಡೆದುಕೊಳ್ಬೇಕು, ಬಂಧನದ ಭೀತಿ ಎದುರಿಸ್ತಾ ಇರುವಂತಹ ಅಪ್ಪ ಮಗ ಇಬ್ಬರು ಕೂಡ ಕೋರ್ಟ್ನಿಂದ ರಿಲೀಫ್ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ವಕೀಲರ ಮೂಲಕ ತಯಾರಿಯನ್ನು ನಡೆಸ್ತಾ ಇದ್ದಾರೆ.